ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮ ಗ್ರಾಮಕ್ಕೂ ನಾನು ಖುದ್ದಾಗಿ ಭೇಟಿಯಾಗ್ತಾ ಇದ್ದೀನಿ. ತುಂಬ ಒಳ್ಳೆ ಅಂದರೆ ರೆಸ್ಪಾನ್ಸ್ ಪಬ್ಲಿಕ್ಕಿಂದ. ಅವ್ರೇನು ನಾನು ನಿರೀಕ್ಷೆ ಮಾಡಿದ್ದೆ ನಿರೀಕ್ಷೆಗೂ ಮೀರಿ ಜನರು ಪ್ರತಿ ಗ್ರಾಮದಲ್ಲೂ ಕೂಡ ಅವ್ರು ಮಾಡ್ತಾ ಇರುವಂಥ ಒಂದು ಸ್ವಾಗತ ಮತ್ತು ಜನರ ಜೊತೆ ನನ್ನ ಮಾತುಕತೆಗಳಾಗಲಿ ಮತ್ತು ಪ್ರತಿಯೊಂದು ಗ್ರಾಮನೂ ನಾನು ಕಣ್ಣಾರ ನೋಡಿ ಜನರ ಸಮಸ್ಯೆಗಳನ್ನ ತಿಳ್ಕೊಂಡು ತುಂಬ ಪಕ್ಷದ ಕೆಲಸ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತು ಇಡೀ ರಾಜ್ಯದಲ್ಲಿ ಕೂಡ ನಿಮಗೆ ಈಗಾಗಲೇ ಸುಮಾರು 10 ಜಿಲ್ಲೆಗಳಲ್ಲಿ ಕೂಡ 31 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಕೆಲಸ ತುಂಬ ಒಳ್ಳೆ ಪ್ರಮಾಣದಲ್ಲಿ ನಡೀತಾ ಇದೆ. ಈಗಾಗಲೇ 9 ಮಂದಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾಯಿತು. ಸೊ ಇನ್ನೂ ಒಂದು 22 ಕಡೆ ಕೂಡ ಕೆಲಸ ನಡೀತಾ ಇದೆ. ಸೊ ನಾಳೆ ನಾನು ಈ ಮಾರ್ಚ್ 5 ನಾನು ಇಡೀ ರಾಜ್ಯಾದ್ಯಂತ ಸುಮಾರು ಒಂದು 12 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು 5 ಮಾರ್ಚಿಂದ 20 ಮಾರ್ಚ್ ಒಳಗಡೆ ಪ್ರತಿನಿತ್ಯ ಪ್ರತಿದಿನ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಸಮಾವೇಶಗಳು ಮಾಡೋದ್ರ ಮೂಲಕ ಪಕ್ಷದ ಬೆಳವಣಿಗೆಗೆ ಕೆಲಸ ಮಾಡ್ತಾ ಇದ್ದೀನಿ. ಅದು ಪ್ರಶ್ನೆಯೇ ಬರಲ್ಲ. ನಾನು ಆಲ್ರೆಡಿ ಸಾರ್ವಜನಿಕವಾಗಿ ಇವತ್ತು ಒಂದು ಇದನ್ನು ಯಾರಾದರೂ ಅವ್ರಿಗೆ ಕನಸು ಬಿದ್ದಿದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ ಆಗಲಿ. ಸೊ ಅದು ಯಾವತ್ತಿಗೂ ಕೂಡ ಅದು ಜಸ್ಟ್ ಸುಮ್ಮನೆ ಇಂಥ ರೂಮರ್ಸ್ ಎಲ್ಲ ಬರ್ತಾನೆ ಇರ್ತಾವೆ ಅಷ್ಟೇ. ಅಂದರೆ ಇವಾಗ 31 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ನಡೀತಾ ಇದೆ, 31 ಅಸೆಂಬ್ಲೀಸ್ನಲ್ಲಿ ಕೆಲಸ ನಡೀತಾ ಇದೆ, 9 ಕಡೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಕ್ಯಾಂಡಿಡೇಟ್ಸ್ ಅನೌನ್ಸ್ ಆಗಿದ್ದಾರೆ. ಇನ್ನು 22 ವಿಧಾನಸಭೆಗಳಲ್ಲೂ ಕೂಡ ನಾನು 5 ಸಮಾವೇಶಗಳಿಗೆ ಹೋಗ್ತಾ ಇದ್ದೀನಿ. ಸೊ ರಿಪೋರ್ಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಸೊ ವಾತಾವರಣ ನೋಡಿಕೊಂಡು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾ ಹೋಗೋದಾಗುತ್ತೆ. ಬಿ ಜೆ ಪಿ ಕಾಂಗ್ರೆಸ್ ನಡುಕಾಗಿದೆ, ಅವರೆಲ್ಲ ಒಂದು ಕಡೆ ಅವರು ನಾಯಕರು ಅಂದರೆ ಜಸ್ಟ್ ಒಂದೇ ಒಂದೇನಂತಂದರೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲಿಂದ ಕೂಡ ನಾನು ತಮಗೊಂದೇ ಒಂದು ಮಾತನ್ನು ಹೇಳ್ತಾ ಇರೋದು, ನನ್ನ ಕರ್ತವ್ಯ, ನನ್ನ ಕೆಲಸ, ನನ್ನ ಪಕ್ಷದ ಪರವಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜನರಿಗೆ ಏನು ಮಾಡ್ಬೋದು ಅನ್ನೋ ಭರವಸೆಯಿಂದ ಜನರು ಒಂದು ನಂಬಿಕೆ ವಿಶ್ವಾಸದಿಂದ ನನ್ನ ಜೊತೆ ಬರ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಪಕ್ಷಕ್ಕೆ ಯಾರಿಗೆ ಏನು ಯಾರಿಗೂ ತೊಂದರೆ ಮಾಡಬೇಕು ಅಥವಾ ಯಾರನ್ನೂ ಸೋಲಿಸ್ಬೇಕಂತ ನನ್ನ ಉದ್ದೇಶ ಇಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜನರು ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈಗ ರಾಮುಲು ಅವರು ಮತ್ತೆ ನಿಮ್ಮನ್ನ ಪಕ್ಷದ ಹೈಕಮಾಂಡ್ ನಿಮ್ಮನ್ನು ಕರೆಸಿ ಮಾತಾಡುತ್ತೆ, ಮತ್ತೆ ಪಕ್ಷಕ್ಕೆ ಸೇರಿದ್ರೆ ರೆಡ್ಡಿ ಅವ್ರನ್ನ ಪಕ್ಷ ಕರ್ಕೊಳ್ತೀವಿ. ನೋಡಿ, ನಾನು ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಅದು ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಾನು ಒಂದೇನು ಹೆಜ್ಜೆಯನ್ನು ನಾನು ಮುಂದೆ ಇಟ್ಟಿದ್ದೀನಿ, ಅದನ್ನು ಯಾವತ್ತಿಗೂ ಕೂಡ ಹಿಂದೆ ತಗೊಳ್ಳೋ ಪ್ರಶ್ನೆ ಇಲ್ಲ.